नमस्कार वीक्षकरे रिव्यू चैनल के स्वागत नानु सौख्या गांवकर राहुल गांधी आप्त सलहेगार के राजू सिद्दरामय्यनवर भेटी माडिरुव रहस्य एनु राज्य कांग्रेस नायकत्व जटापटी नडीता संदर्भदल्ली राहुल गांधी सिद्दरामय्यनवरिगे कोट्टिरुवंत मेसेज एनु पंजाब कर्नाटक कांग्रेस के रवानियागिरुवंत संदेश एनु वेरी इंटरेस्टिंग बेळवणिगे अदर बग्गे माहिति कोडोदक्के नानु निम्म मुंदे बंदिद्दीनि मिस् माड्दे नन्न चानल्न सब्स्क्राइब आगि बेल बटन क्लिक् माड्तरे एल्ला अप्डेट्स् निम्मन्न चुनाव हत्र बरतू कांग्रेस नायकत्व जटापटी जोर आगता है इश्त नड़ीता है बहिंग वेदिके बट बयल आती नोड़ता इंत सदर्भली जन समान मनस्क शासक दूरे को जटापटी सरी मे नमगिवकाश कल्कोल्ता बेवण आगती सदर्भली राहुल गांधी आप्त के राजू सिद्दरामय्यनवर भेटी सूम्ने सौजन्य भेटी अंत है राजकीय कन्नडक नोड़ा बहुत विचार स्पष्ट आगते इब्रू भेटी मातुकते आड़े डैमेज कंट्रोल इब्रू विश्वास तक इब्रिगू संदेश प्रयत्न हाईकमांड अंत अर्थमकोबित के राजू सिद्दरामय्यनवर भेटी याके संदेश राहुल गांधी सिद्दरामय्यनवर रवानिसिद्दारे कुतूहल के कारण पंजाब कांग्रेस राज्य कांग्रेस के वंदु संदेश सिक्किदे नमगे अर्थ आगुत्ते याकंद्रे पंजाब नल्लू कूड़ा इदे रीतिया जटापटी इत्तु मोदलु सिद्धू मत्तु अमरेंद्र सिंग नडुवे आमेले सिद्धू मत्तु मुख्यमंत्री चन्नी अवर नडुवे नायकत्वद समर नडीता इत्तु आदरे ಕೊನೆಗೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಅಂತ ಜನಕ್ಕೆ ಬಿಟ್ರು ಇಂಟರ್ನಲ್ ಸರ್ವೆ ಆಯ್ತು ಈ ನಿಟ್ಟಿನಲ್ಲಿ ಕೊನೆಗೀಗ ಬಡವರ ಪರವಾಗಿ ನಿಲ್ಲುವಂತಹ ಅಭ್ಯರ್ಥಿ ಬೇಕು ಅನ್ನೋ ವಿಚಾರವನ್ನ ಮುಂದಿಟ್ಟು ರಾಹುಲ್ ಗಾಂಧಿ ಅವರು ಚನ್ನಿ ಅವರ ಹೆಸರನ್ನೇ ಫೈನಲ್ ಮಾಡಿದ್ದಾರೆ ಅವರೇ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಾರೆ ಅದೇ ರೀತಿ ರಾಜ್ಯದಲ್ಲೂ ಕೂಡ ನಾಯಕತ್ವ ಜಟಾಪಟಿ ಇರೋದ್ರಿಂದ ಕಾರ್ಯಕರ್ತರ ಮತ್ತು ಜನರ ಅಭಿಪ್ರಾಯ ಸಂಗ್ರಹ ಮಾಡಿಯೇ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಫೈನಲ್ ಮಾಡ್ತಾರ ಅನ್ನುವಂತ ಟಾಕ್ ಒಂದು ಕಡೆ ಶುರುವಾಗಿದ್ರೆ ಮತ್ತೊಂದು ಕಡೆ ಆಲ್ರೆಡಿ ಒಂದು ಇಂಟರ್ನಲ್ ರಿಪೋರ್ಟ್ ಅನ್ನು ಸಂಗ್ರಹ ಮಾಡಿ ಸಿದ್ದರಾಮಯ್ಯನವರ ಪರ ನಿಲ್ಲೋದಿಕ್ಕೆ ರಾಹುಲ್ ಗಾಂಧಿ ಅವರು ಡಿಸೈಡ್ ಮಾಡಿದ್ದಾರ ಅನ್ನುವಂತ ಸುಳಿವು ಸಿಗ್ತಾ ಇದೆ ರಾಹುಲ್ ಗಾಂಧಿ ಅವರು ಹೇಗೆ ಪಂಜಾಬ್ನಲ್ಲಿ ಬಡವರ ಪರ ನಿಲ್ಲುವಂತ ಅಭ್ಯರ್ಥಿ ಬೇಕು ಅಂತ ಹೇಳಿದ್ರು ಅದೇ ರೀತಿ ಕರ್ನಾಟಕದಲ್ಲಿ ಯೋಜನೆ ಮಾಡಿದ್ದೆ ಹೌದಾದ್ರೆ ಯಾರು ಕಣ್ಣ ಮುಂದೆ ಬರ್ತಾರೆ ಅಹಿಂದ ನಾಯಕ ಅಂತ ಗುರುತಿಸಿಕೊಂಡಿರೋರು ಅನ್ನ ಭಾಗ್ಯಗಳ ಬೇರೆ ಬೇರೆ ಭಾಗ್ಯಗಳ ಸರದಾರ ಅಂತಾನೆ ಕರೆಸಿಕೊಳ್ಳುವಂತ ಸಿದ್ದರಾಮಯ್ಯನವರೇ ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ ಹೈಕಮಾಂಡ್ ಗೆ ಡಿಕೆ ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡಿದ್ರೆ ಅವರಿಗೆ ಇರುವಂತ ಇಮೇಜ್ ಮತ್ತು ಸಿದ್ದರಾಮಯ್ಯನವರಿಗೆ ಇರುವಂತ ಇಮೇಜ್ ಇದೆರಡನ್ನ ಹೋಲಿಕೆ ಮಾಡಿ ನೋಡಿದ್ರೆ ಹೈಕಮಾಂಡ್ ಗೆ ಯಾರು ಒಳ್ಳೆಯ ಆಯ್ಕೆಯಾಗಿ ನಿಲ್ತಾರೆ ಈವರೆಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ತಗೊಳ್ತಿರುವಂತ ನಿರ್ಧಾರಗಳಿಗೆ ನಾವು ಹೋಲಿಕೆ ಮಾಡಿ ನೋಡಿದ್ರೆ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ಅವರ ಆಯ್ಕೆ ಯಾರಿರಬಹುದು ಅನ್ನೋದ್ರ ಬಗ್ಗೆ ನಮಗೊಂದು ಸುಳಿವು ಸಿಗುತ್ತೆ ಅದಕ್ಕೆ ಪೂರಕವಾಗಿ ಈಗ ರಾಹುಲ್ ಗಾಂಧಿ ಅವರ ಆಪ್ತ ಕೆ ರಾಜು ಅವರು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿರೋದು ಎಲ್ಲ ನಡೆಯೋ ಹಾಗೆ ನಡೀತಾ ಇರಲಿ ನಿಮ್ಮಷ್ಟಕ್ಕೆ ನೀವು ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ತಯಾರಿ ಮಾಡಿ ಮುಂದಿನದನ್ನ ನಾವು ನೋಡ್ಕೊಳ್ತೀವಿ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂತ ಸಂದೇಶವನ್ನ ಕೊಟ್ಟು ಡಿಸ್ಟರ್ಬ್ ಆಗಿದ್ದ ಸಿದ್ದರಾಮಯ್ಯನವರನ್ನ ಸಮಾಧಾನ ಮಾಡುವಂತ ಪ್ರಯತ್ನ ರಾಹುಲ್ ಗಾಂಧಿ ಅವರ ಕಡೆಯಿಂದ ಆಯ್ತಾ ಮೇಕೆದಾಟು ಪಾದಯಾತ್ರೆ ಇರಬಹುದು ಬೇರೆ ಬೇರೆ ಪಕ್ಷಗಳಿಂದ ಆಪರೇಷನ್ ಮೂಲಕ ನಾಯಕರನ್ನ ಕರ್ಕೊಂಡು ಬರ್ತಿರೋ ವಿಚಾರ ಇರಬಹುದು ಹಾಗೆ ಕಾಂಗ್ರೆಸ್ ಆರ್ಗನೈಸೇಷನ್ ಲೆವೆಲ್ ಅಲ್ಲಿ ಒಂದಿಷ್ಟು ಸ್ಥಾನಗಳಿಗೆ ನೇಮಕಾತಿ ವಿಚಾರದಲ್ಲಿ ಡಿಕೆ ಕೈ ಮೇಲಾದಂತೆ ಕಾಣಿಸ್ತಾ ಇದೆ ಇದರಿಂದಾಗಿ ಸಿದ್ದರಾಮಯ್ಯನವರ ಕ್ಯಾಂಪ್ ಡಿಸ್ಟರ್ಬ್ ಆಗಿದೆ ಅನ್ನುವಂತ ವಿಚಾರ ಹೊಸದಾಗಿ ಏನು ಹೇಳಬೇಕಾಗಿಲ್ಲ ಆದರೆ ಇದೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಬಹಳ ಸೈಲೆಂಟ್ ಆಗಿ ಕಾಮ್ ಆಗಿ ಎಲ್ಲವನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಭವಿಷ್ಯದಲ್ಲಿ ಯಾವ ರೀತಿ ತಿರುಗೇಟು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಟಿಕೆಟ್ ವಿಚಾರದಲ್ಲಿ ಆಲ್ರೆಡಿ ನಾಯಕತ್ವದ ವಾರ್ ಶುರುವಾಗೇ ಬಿಟ್ಟಿದೆ ಫಾರ್ ಎಕ್ಸಾಂಪಲ್ ಪುಲ್ಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ವಿಚಾರದಲ್ಲಿ ಯಾವ ರೀತಿ ವೇದಿಕೆಯಲ್ಲೇ ಗುಸುಗುಸು ಪಿಸುಪಿಸು ಲೀಕ್ ಆಯ್ತು ಅನ್ನೋದು ನಮಗೂ ಗೊತ್ತು ಈ ತರ ಚುನಾವಣೆ ಹತ್ರ ಆದ ಹಾಗೆ ಇನ್ನಷ್ಟು ಸಮಸ್ಯೆಗಳು ಉದ್ಭವ ಆಗಬಹುದು ಅಂತ ಅರ್ಥ ಮಾಡಿಕೊಂಡು ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸೈಲೆಂಟ್ ಆಗಿಯೇ ಈ ಸಂದೇಶವನ್ನು ಮುಟ್ಟಿಸಿದಂತಿದೆ ಮತ್ತೊಂದು ಕಡೆಗೆ
ಈ ಆಪರೇಷನ್ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಎಷ್ಟೇ ಸದ್ದು ಮಾಡುತ್ತಿರಬಹುದು ಆದರೆ ಬರುವಂತ ಬಹಳಷ್ಟು ಬಲಿಷ್ಠ ನಾಯಕರ ಪೈಕಿ ಸಿದ್ದರಾಮಯ್ಯನವರನ್ನ ನಂಬಿಕೊಂಡು ಬರ್ತಿರೋರೇ ಹೆಚ್ಚು ಅನ್ನೋದು ಹೈ ಕಮಾಂಡ್ ಗೆ ಬಹಳ ಚೆನ್ನಾಗಿ ಗೊತ್ತು ಫಾರ್ ಎಕ್ಸಾಂಪಲ್ ಹಳೆ ಮೈಸೂರು ಭಾಗದಲ್ಲಿ ತನ್ನದೇ ಆದ ಹೋಲ್ಡ್ ಇಟ್ಕೊಂಡಿರುವಂತ ಜಿಟಿ ದೇವೇಗೌಡ ಇರಬಹುದು ಅರಸೀಕೆರೆ ಶಿವಲಿಂಗೇಗೌಡರು ಬರೋ ತಯಾರಿಯಲ್ಲಿ ಇದ್ದಾರೆ ಅಂತ ಏನು ಹೇಳಲಾಗ್ತಿದೆ ಮತ್ತೊಂದು ಕಡೆ ತುಮಕೂರು ಗುಪ್ಪಿ ಶ್ರೀನಿವಾಸ್ ಅವರು ಇರಬಹುದು ಇವರೆಲ್ಲ ನೆಚ್ಚಿಕೊಂಡು ಇರೋದು ಸಿದ್ದರಾಮಯ್ಯನವರನ್ನೇ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಏನೇ ಪ್ರಯತ್ನ ಮಾಡುತ್ತಿರಬಹುದು ಪಕ್ಷ ಅಧಿಕಾರಕ್ಕೆ ಬರೋಕೆ ತನ್ನ ಕಾಂಟ್ರಿಬ್ಯೂಷನ್ ಹೆಚ್ಚಿದೆ ಅನ್ನುವ ಸಂದೇಶ ರವಾನಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು ಕೂಡ ಕಾಂಗ್ರೆಸ್ ಗೆಲುವು ಸಾಧಿಸಬೇಕಂದ್ರೆ ಸಿದ್ದರಾಮಯ್ಯನವರ ಮುಖ ಬೇಕೇ ಬೇಕು ಅನ್ನುವಂತಹ ತೀರ್ಮಾನಕ್ಕೆ ಹೈಕಮಾಂಡ್ ಬಂದೇ ಬಿಟ್ಟಿದೆಯಾ ಅನ್ನೋದು ಇಲ್ಲಿ ಕುತೂಹಲಕ್ಕೆ ಕಾರಣವಾಗ್ತಿರುವಂತಹ ವಿಷಯ ಮತ್ತು ರಾಜು ಅವರ ವಿಸಿಟ್ ಇಂದಾಗಿ ಈ ವಿಚಾರ ಈಗ ಕೈಪಾಳ್ಯದಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ. ವೀಕ್ಷಕರೇ, ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.